ಸೊ ಇಲ್ಲಿ ನಾವೀಗತ್ತು ಸಿ ಎ ಕ್ಲಾಸ್ ಬಗ್ಗೆ ಮಾತಾಡಿದ್ವಿ ಆ ದಿನ. ಇವತ್ತು ನಾವು ಮಾತಾಡಿದ್ರು ಸಿ ಎಸ್ ಬಗ್ಗೆ. ಸಿ ಎಸ್ ಅಂದ್ರೆ ನಮಗೆ ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದು ಅಥವಾ ಸಾಮಾನ್ಯ ವ್ಯಕ್ತಿಗಳು ಕಂಪ್ಯೂಟರ್ ಸೈನ್ಸ್ ಅಂತ ಅಲ್ಲ. ಸಿ ಎಸ್ ಅಂದ್ರೆ ಅದಕ್ಕಿಂತ ಮೇಲ್ದರ್ಜೆಗೇರಿದ, ಅದಕ್ಕಿಂತ ಹೆಚ್ಚು ಆದಾಯವನ್ನು ಕೊಡುವ ಒಂದು ವಿಶೇಷ ಹುದ್ದೆ ಅಥವಾ ವಿಶೇಷ ಕಲಿಕೆ. ಅದು ಏನು ಅನ್ನೋದನ್ನ ನಾವು ತಿಳಿಯೋಣ. ಅದರ ಜೊತೆಯಲ್ಲಿ ಸಿ ಎಸ್ ನ ಫೌಂಡೇಶನ್ ಅಂದ್ರೆ ಸಿ ಎಸ್ ನ ಮೂರು ಹಂತಗಳಿರ್ತವೆ. ಅದರ ಮೊದಲ ಹಂತದ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ, ಅಂದ್ರೆ ರಾಜ್ಯಕ್ಕೆ 21ನೇ ರ್ಯಾಂಕ್ ಅನ್ನು ಗಳಿಸಿದ ವಿದ್ಯಾರ್ಥಿಯವರು ನಮ್ಮ ಜೊತೆಯಲ್ಲಿದ್ದಾನೆ. ಆ ವಿದ್ಯಾರ್ಥಿ ಯಾರು ಏನು ಅವನ ಪರಿಚಯವನ್ನು ಮಾಡಿಕೊಡುವ. ಅದರ ಜೊತೆಯಲ್ಲಿ ತ್ರಿಶಾ ಕ್ಲಾಸಸ್ ಏನು ಹೇಳ್ತದೆ ಅಥವಾ ಯಾಕೆ ತ್ರಿಶಾ ಕ್ಲಾಸಸ್ನಲ್ಲೇ ರ್ಯಾಂಕ್ ಪಡಿತಾರೆ ಅನ್ನೋ ಬಗ್ಗೆ ಕೂಡ ಮಾಹಿತಿ ಪಡೆಯೋಣ. ಸೊ ವಿಷಯದಲ್ಲಿ ನಾನು ವಿಷಯದಲ್ಲಿ ನಮ್ಮ ಇವತ್ತಿನ ರಾಧಾಕೃಷ್ಣ ಭಕ್ತರು ನಮ್ಮ ಜೊತೆಯಲ್ಲಿ ಇರೋದು. ರಾಧಾಕೃಷ್ಣ ಭಕ್ತರು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಓಕೆ, ನಿಮಗೆ ಫಸ್ಟ್ ಆರಂಭದಲ್ಲಿ ನಿಮ್ಮ ಊರು ಯಾವುದು ಅಂತ ನಾನು ತಿಳ್ಕೊಳ್ಳಿ ಬಯಸ್ತೇನೆ. ನಂದು ಊರು ಕೇರಳದಲ್ಲಿ ಕಾಂಜಿಂಗಾಡ್ ಅಂತ. ಸೊ ಕಾಂಜಿಂಗಾಡ್, ಕಾಂಜಿಂಗಾಡ್ ಅಂದ್ರೆ ಕೇರಳದ ಅಂದ್ರೆ ನೀವು ಯಾಕೆ ಮಂಗಳೂರನ್ನು ಆಯ್ಕೆ ಮಾಡ್ಕೊಂಡ್ರಿ ಅಥವಾ ನೀವು ನಿಮ್ಮ ಎಜುಕೇಶನ್ ಆಗಿದ್ದು ಪ್ರೈಮರಿ ಅಥವಾ ಹೈಸ್ಕೂಲ್ ಎಜುಕೇಶನ್ ಆಗಿದ್ದಲ್ಲಿ? ನಂದು ಪಿ ಯು ಸಿ ತನಕ ನಂದು ಎಜುಕೇಶನ್ ಅಲ್ಲೇ ಆಗಿದ್ದು, ಮತ್ತೆ ನಾನು ಬಿ ಕಾಮಿಗಾಗಿ ಮಂಗಳೂರಿಗೆ ಬಂದದ್ದು. ಯಾಕೆ ನೀವು ಅಂದ್ರೆ ಅಲ್ಲಿವರೆಗೆ ಪ್ರೈಮರಿ ಅಥವಾ ಪಿ ಯು ಸಿವರೆಗೆ ಅಲ್ಲಿ ಮಾಡಿದ್ರಿ, ಯಾಕೆ ಬಿ ಕಾಮಿಗಾಗಿ ಮಂಗಳೂರನ್ನು ಆಯ್ಕೆ ಮಾಡಿಕೊಂಡದ್ದು? ನನಗೆ ಇಲ್ಲಿ ಬರಲಿಕ್ಕೆ ತುಂಬ ಆಸೆ ಸಹ ಇತ್ತು, ಮತ್ತೆ ನನಗೆ ಇಲ್ಲಿ ಕಂಫರ್ಟಬಲ್ ಆಗಿದೆ, ಅದಕ್ಕೆ ನನಗೆ ಓಕೆ ಅಂತ ಅನಿಸ್ಕೊಂಡು. ಓಕೆ, ಅಂದ್ರೆ ಕೇವಲ ಬಿ ಕಾಮ್ ಮಾಡುವುದು ಮಾತ್ರ ಉದ್ದೇಶ ಆಗಿತ್ತು ಅಥವಾ ಬೇರೆ ಏನಾದರೂ ಅದರ ಜೊತೆಯಲ್ಲಿ ಸೇರಿಸ್ಕೊಡುವಂತ? ನಂದು ಫಸ್ಟ್ ಆಫ್ ಆಲ್ ಬಿ ಕಾಮ್ ಮಾತ್ರ ಇತ್ತು, ಮತ್ತೆ ಫಸ್ಟ್ ಇಯರ್ ಅಲ್ಲಿ ಲಾಸ್ಟ್ ಫಸ್ಟ್ ಇಯರ್ ನ ಸೆಕೆಂಡ್ ಸೆಮ್ ಇರುವಾಗ ನನಗೆ ಸಿ ಎಸ್ ನ ಮಾಡ್ಬೇಕಂತ ಆಸೆ ಇತ್ತು. ಯಾಕೆ ಆಸೆ, ಹೇಗೆ ಆಯ್ತು? ಅಂದ್ರೆ ಸಿ ಎಸ್ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಿ ನೀವು? ನನಗೆ ನನ್ನ ಫ್ರೆಂಡ್ಸ್ ಇಂದ ಮೋಟಿವೇಶನ್ ಬಂದದ್ದು. ಅಂದ್ರೆ ನಂದೊಂದು ಫ್ರೆಂಡ್ ಮಾಡ್ತಾ ಇತ್ತು, ಅವನಿಂದ ನನಗೆ ಮೋಟಿವೇಶನ್ ಬಂದದ್ದು ಮಾಡ್ಬೇಕಂತ. ಸೊ ಅವ್ರು ಹೇಳಿದಂತ ನೀವು, ಹಾಗಾದ್ರೆ ನಿಮ್ಗೆ ಅಂದ್ರೆ ಮೋಟಿವೇಶನ್ ಬಂದು ಸಿ ಎಸ್ ಕ್ಲಾಸ್ಗೆ ಜಾಯ್ನ್ ಆಗ್ಬೇಕು, ನೇರ ಡೈರೆಕ್ಟ್ ಆಗಿ ಜಾಯ್ನ್ ಆಗಿ ಡೈರೆಕ್ಟ್ ಆಗಿ ಎಕ್ಸಾಮ್ ಬರೆಯುವ ಬಗ್ಗೆ ಬಹಳಷ್ಟು ಅವಕಾಶಗಳಿದ್ವು. ಅದು ಯಾಕೆ ನೀವು ತ್ರಿಶಾ ಕ್ಲಾಸಸ್ ಅನ್ನೇ ಜಾಯ್ನ್ ಆದ್ರಿ? ಅವರೇ ನನ್ನನ್ನು ಅಲ್ಲಿಗೆ ಇದು ಪ್ರಿಫರ್ ಮಾಡಿದ್ದು. ಯಾರು? ಫ್ರೆಂಡೇ. ಸೊ ಇಲ್ಲಿ ಹೋದ್ರೆ ನಿಮಗೆ ಉತ್ತಮ ತರಬೇತಿ ಸಿಗ್ತದೆ ಅಥವಾ ಅದು ಎಜುಕೇಶನ್ ಅಲ್ಲೇ ಒಳ್ಳೇದಾಗ್ತದೆ, ಅಥವಾ ನಿಮ್ಮ ಏನು ಗುರಿ ಇಟ್ಕೊಂಡಿದ್ರೆ ಸಿ ಎಸ್ ಮಾಡಬೇಕು ಅಂತ ಅದು ಸಾಧಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಿಮ್ಮ ಫ್ರೆಂಡ್ ಹೇಳಿದ್ದು. ಹೌದು. ಹಾಗಾದ್ರೆ ನೀವು ಅಂದ್ರೆ ಆರಂಭದಲ್ಲಿ ನಿಮ್ಮ ಕಾಂಜಿಂಗಾಡಿಂದ ಮಂಗಳೂರಿಗೆ ಬಂದ್ರಿ, ಬಿ ಕಾಮ್ ಮಾಡ್ತಾ ಇದ್ರಿ, ಬಿ ಕಾಮ್ ಮಾಡುವ ಹಂತದಲ್ಲಿ ಸಿ ಎಸ್ ಸಿಗೆ ಜಾಯ್ನ್ ಆದ್ರಿ, ಎರಡು ಎಜುಕೇಶನ್ ಹೇಗೆ ಸರಿದೂಗಿಸ್ತಾ ಇದ್ದೀರಿ ಈಗ ನೀವು ಅಂತ? ಅಂದ್ರೆ ಒಂದು ಕಡೆ ಬಿ ಕಾಮ್ ಇದೆ, ಮತ್ತೊಂದು ಕಡೆ ಸಿ ಎಸ್ ಇದೆ, ಹೇಗೆ ಅದನ್ನು ಸರಿದೂಗಿಸ್ತಾ ಇರೋದು? ಮಾರ್ನಿಂಗ್ ಅಲ್ಲಿ ನಾನು ಬಿ ಕಾಮ್ ಮಾಡ್ತಾ ಇತ್ತು, ಸಂಜೆ 4-7 ತನಕ ನನಗೆ ಈವ್ನಿಂಗ್ ಅಲ್ಲಿ ಇದ್ದಿತ್ತು ಕೋಚಿಂಗ್, ಮತ್ತೆ ರಾತ್ರಿ ಹೋಗಿ ಸ್ವಲ್ಪ ಎಲ್ಲ ಕೋಚಿಂಗ್ ಇಂದ ಕಲ್ತುಕೊಂಡು ಮತ್ತೆ ಮ್ಯಾನೇಜ್ ಆಗ್ತಾ ಇತ್ತು. ಈಗಲೂ ಕೂಡ ಹಾಗೆ ಇದೆಯಾ? ಹೇಗೆ? ನಾನು ಈಗ ಶಿಫ್ಟ್ ಮಾಡಿದ್ದಾರೆ ಈವ್ನಿಂಗ್ ಕಾಲೇಜಿಗೆ, ಕ್ಯಾನ್ರಾ ಈವ್ನಿಂಗ್ ನಾನು ಶಿಫ್ಟ್ ಮಾಡಿದ್ದೇನೆ. ಮಾರ್ನಿಂಗ್ ಅಲ್ಲಿ ಇದು ಎಕ್ಸಿಕ್ಯೂಟಿವ್ ಕೋಚಿಂಗ್ ಹೋಗ್ತಾ ಇದ್ದೀರಿ ಈಗ? ಮಾರ್ನಿಂಗ್ ಅಲ್ಲಿ ಫುಲ್ ಸಿ ಎ ಕ್ಲಾಸಸ್ ನಲ್ಲಿ ನೀವು ಎಜುಕೇಶನ್ ಇದು ಪಡಿತಾ ಇದ್ದೀರಿ, ತರಬೇತಿ ಪಡಿತಾ ಇದ್ದೀರಿ. ಹೇಗಿರುತ್ತೆ ಸಿ ಎ ಕ್ಲಾಸಸ್, ಹೇಗಿರ್ತದೆ ಅಂದ್ರೆ ನಿಮಗೆ ಅಲ್ಲಿ ಅಂದ್ರೆ ತರಬೇತಿ ಕೊಡುವವರು, ಮಾತನಾಡುವವರು ಅಥವಾ ಲೆಕ್ಚರ್ ಕೊಡುವವರು, ಹೇಳಿಕೊಡುವವರು ಎಲ್ಲ ಹೇಗಿದ್ದಾರೆ, ಅಲ್ಲಿ ವಾತಾವರಣ ಹೇಗಿದೆ ಅಂತ? ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ನಾನು ಇಲ್ಲಿ ತನಕ ನನ್ನನ್ನು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು. ಓಕೆ, ನಾವು ಇನ್ನು ತ್ರಿಶಾ ಕ್ಲಾಸಸ್ ಇಂದ ನಿಮ್ಮ ಮನೆಯ ಹತ್ತಿರಕ್ಕೆ ಬರೋದಾದ್ರೆ, ನಿಮ್ಮ ಕುಟುಂಬದ ಬಗ್ಗೆ ಕೇಳೋದಾದ್ರೆ, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ? ನನ್ನ ಅಪ್ಪನ ಹೆಸರು ಪುರುಷೋತ್ತಮ ಭಕ್ತ, ಅವರು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಮತ್ತೆ ನನ್ನ ಅಮ್ಮನ ಹೆಸರು ಶಾಂತೇರಿ, ಅವ್ರ ಹೌಸ್ ವೈಫ್. ಮತ್ತೆ ನನ್ನ ತಮ್ಮ ಉಂಟು, ಅವನ ಹೆಸರು ವಾಸುದೇವ್, ಅವನು 9th ಕ್ಲಾಸ್ ಅಲ್ಲಿ ಕಲಿತಾ ಇದ್ದಾರೆ. ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಅಂದ್ರೆ ಎಜುಕೇಶನ್ ಹೇಗೆ, ಅಂದ್ರೆ ನೀವತ್ತು ಬಿ ಕಾಮ್ ಮಾಡ್ತಾ ಇದ್ದೀರಿ, ಸಿ ಎಸ್ ಸಿ ಕೂಡ ಜಾಯ್ನ್ ಆಗಿದ್ದೀರಿ, ನಿಮ್ಮ ಕುಟುಂಬದಲ್ಲಿ ಎಜುಕೇಶನ್ ಹೇಗೆ, ಹಿನ್ನೆಲೆ ಏನಿದೆ? ಅವರು ತುಂಬಾ ಸಪೋರ್ಟ್ ಮಾಡಿ, ನಿಮ್ಗೆ ಏನ್ ಬೇಕು ಹಾಗೆ ನೀವು ಕಲಿಬೇಕು, ಅವ್ರು ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ. ಅಂದ್ರೆ ನಿಮ್ಗೆ ಏನು ಕಲಿಬೇಕು ಅಂತ ನಿರ್ಧಾರ ನಿಮ್ಮದೇ ಹೊರತು ಅವರು ನಿಮ್ಮ ಮೇಲೆ ಹೇರ್ಲಿಲ್ಲ ಕಲಿಬೇಕು ಅಂತ? ಕಲಿಬೇಕು ಅಂತ ಅವ್ರದ್ದೇನು ಫೋರ್ಸ್ ಇಲ್ಲ. ಸೊ ನೀವು ಬಿ ಕಾಮ್ ಮಾಡುವಾಗ ಏನಾದ್ರೂ ಯೋಚನೆ ಇಟ್ಕೊಂಡಿದ್ದೀರಾ, ನಾನು ಇದು ಕಲಿಬೇಕು ಅಥವಾ ಏನಾದ್ರು ಅಂದ್ರೆ ಮುಂದೆ ಗುರಿ ಏನು? ಅಂದ್ರೆ ಆಕ್ಚುಲಿ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಒಂದು ಗುರಿ ಅನ್ನೋದೊಂದು ಇಟ್ಕೊಳ್ಬೇಕಾಗ್ತದೆ, ಇದೆಯೋ ನೀವು ಇಟ್ಕೊಂಡಿದ್ದೀರ ಗುರಿ ಅನ್ನೋದು, ಅಥವಾ ಹೀಗೆ ಸುಮ್ಮನೆ ಎಲ್ಲರೂ ಹೇಳ್ತಾರೆ ಅಂತ? ಬಿ ಕಾಮ್ ಫಸ್ಟ್ ಅಲ್ಲಿ ನನಗೆ ಹಾಗೆ ಒಂದು ಯಾವುದೇ ಗುರಿ ಇರಲಿಲ್ಲ. ಮತ್ತೆ ನನಗೆ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಇರುವಾಗ ನನಗೆ ಮೋಟಿವೇಶನ್ ಸಿಕ್ಕಿದ್ದು, ಮತ್ತೆ ನಾನು ಸ್ಟಾರ್ಟ್ ಮಾಡಿ. ಮೋಟಿವೇಶನ್ ಮಾಡಿದ್ದು ಯಾರು? ಫ್ರೆಂಡ್ಸ್. ಅಂದ್ರೆ ನಿಮ್ಗೆ ಒಳ್ಳೆಯ ಗೆಳೆಯರು ಸಿಕ್ಕಿದ್ರು ಅಂತ? ಅದು ಕೂಡ ತ್ರಿಶಾ ಕ್ಲಾಸಸ್ ಅನ್ನ ಗೊತ್ತಿದ್ದ ಗೆಳೆಯರು ಸಿಕ್ಕಿದ್ದು ಇನ್ನೂ ಅನುಕೂಲ ಆಯ್ತು ಅಂತ ಹೇಳ್ತಿದ್ರು. ತ್ರಿಶಾ ಕ್ಲಾಸಸ್ ನಲ್ಲಿ ತರಬೇತಿ ಪಡೆದಿದ್ದರಿಂದಾಗಿ ನಿಮಗೆ ರ್ಯಾಂಕ್ ಹಂತಕ್ಕೆ ಹೋಗ್ಲಿಕ್ಕೆ. ಅಂದ್ರೆ ನೀವು ಪಿ ಯು ಸಿ ಅಲ್ಲಿ ಯಾವ ಅಂಕಗಳನ್ನು ಗಳಿಸಿದ್ರಿ, ಯಾವ ರೀತಿ ಅಂಕಗಳನ್ನು ಗಳಿಸಿದ್ರಿ? ಪಿ ಯು ಸಿ ಅಲ್ಲಿ ನಾನು GHS ಹೊಸದುರ್ಗ ಅಂತ ಸ್ಕೂಲಲ್ಲಿ ನಾನು ಕಲ್ತದ್ದು.
ಅಲ್ಲಿ ನನಗೆ 92% ಇತ್ತು. ಓಕೆ ಓಕೆ. ಸೊ ಈಗ ಅಲ್ಲಿ 92% ಮಾಡಿದವರು ಇವತ್ತು ರ್ಯಾಂಕ್ 21ನೇ ರ್ಯಾಂಕ್, ಇಡೀ ರಾಜ್ಯಕ್ಕೆ 21ನೇ ರ್ಯಾಂಕ್ ಬರುವಷ್ಟು ಹಂತಕ್ಕೆ ಬೆಳೆದಿದ್ದೀರಿ ನೀವು ಅಂತ. ಅದು ತ್ರಿಷಾ ಕ್ಲಾಸಸ್ನ. ಹೌದು ಸರ್. ಸೊ ಅಲ್ಲಿ ನೀವು ಯಾರನ್ನು ನೆನಪಿಕೊಳ್ಳಿ ನೆನಪು ಮಾಡ್ತೀರಿ ಅಂದ್ರೆ, ಯಾರು ನನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ತ್ರಿಷಾ ಕ್ಲಾಸಸ್ ನಲ್ಲಿ? ಅಲ್ಲಿ ಈಚ್ ಅಂಡ್ ಎವ್ರಿ ಟೀಚರ್ಸ್ ನನಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇತ್ತು ಅಂದ್ರೆ, ಅವ್ರು ನನ್ನಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಮತ್ತೆ ನನಗೆ ಅವರೊಟ್ಟಿಗೆ ನಂದು ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲರೂ ಸಹ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಓಕೆ, ಇನ್ನು ಹಾಗ ನೀವು ಅಂದ್ರೆ ಈಗ ಫುಲ್ ಒಂದು ಕಡೆ ಬಿ ಕಾಮ್ ಮಾಡ್ತಾ ಇದ್ದೀರಿ, ಮತ್ತೊಂದು ಕಡೆ ತ್ರಿಷಾ ಕ್ಲಾಸಸ್ ಹೋಗಿ ಅಲ್ಲಿ ತರಬೇತಿ ಪಡಿತಾ ಇದ್ದೀರಿ. ಸೊ ಇದರ ಮಧ್ಯದಲ್ಲಿ ನಿಮಗೆ ನಿಮ್ಮದ ಹವ್ಯಾಸ ಅಂತ ಅಂದ್ರೆ, ನಾನು ಆಟವೋ ಪಾಠವೋ ಅಥವಾ ಬೇರೆ ಏನಾದರೂ ಸಂಗೀತ ಹೀಗೆ ಹವ್ಯಾಸಗಳು ಏನಾದರೂ ಇದ್ದ ಆರಂಭದಿಂದ, ಅಂದರೆ ಪ್ರೈಮರಿಯಲ್ಲಿ ಹೈಸ್ಕೂಲಲ್ಲಿ ಇದ್ದದ್ದು, ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಹೇಗೆ? ಹವ್ಯಾಸಗಳಾಗೇನಿಲ್ಲ, ಎಜುಕೇಷನ್ನೇ ನನ್ನ ಹವ್ಯಾಸ, ಓದುವುದೇ ನಿಮ್ಮ ಹವ್ಯಾಸ. ಓಕೆ, ಹಾಗಿದ್ರಾಗ ಓದುವ ವಿಷಯದಲ್ಲಿ ಬರೋದಾದ್ರೆ, ಒಂದು ಕಡೆ ಬಿ ಕಾಮ್ ಮಾಡ್ತಾ ಇದ್ರಿ, ಯಾವುದು ಟಫ್ ಅಂತ ಅನ್ಸುತ್ತೆ ನಿಮಗೆ? ಟಫ್ ಅಂದ್ರೆ ನನಗೆ ಇದು ಸಾಧ್ಯವೇ ಇಲ್ಲ ಅಂತ ಅನ್ಸೋ ಸ್ಥಿತಿ ಏನಾದರೂ ಬಂದಿತ್ತ ನಿಮಗೆ, ಕಲಿಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮನಸ್ಥಿತಿ ಬಂದಿತ್ತ? ಅಥವಾ ಯಾರಿಂದ ನನಗೆ ಅಷ್ಟು ಸ್ಥಿತಿ ಬಂದಾಗ ಅದನ್ನು ಯಾರಾದರೂ ನನಗೆ ಪ್ರೇರಣೆ ಕೊಟ್ಟರು ಅಂತ ಏನಾದರೂ ಅನಿಸಿದ? ಹೌದು, ಅಂದರೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಆಗ್ತದಾ ಇಲ್ಲೋ ನನಗೆ ಒಂದು ಆಶಂಕೆ ಇತ್ತು ನನ್ನ ಮನಸ್ಸಲ್ಲಿ. ಆದರೆ ನಂದು ಪೇರೆಂಟ್ಸದು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವರು ನಿಮಗೆ ಆಗ್ತದೆ ಅಂತ ತುಂಬ ಅಷ್ಟು ಸಪೋರ್ಟ್ ಮಾಡಿ ಮಾಡಿ ನಾನು ಇಲ್ಲಿ ತನಕ ಬಂದಿದ್ದೆ. ಇಲ್ಲಿ ತನಕ ದಿನಕ್ಕೆ ಎಷ್ಟು ಟೈಮ್ ಸ್ಟಡಿ ಮಾಡ್ತೀರಿ ಅಂದರೆ? ಫಸ್ಟ್ ಕೋಚಿಂಗ್ ಸಮಯದಲ್ಲಿ ಡೈಲಿ 2 hours 3 hours ಮಾತ್ರ ಸಿಗ್ತಾ ಇತ್ತು. ಮತ್ತೆ ನನಗೆ ಲಾಸ್ಟ್ ಬಿ ಕಾಮ್ದು ಸೆಮ್ ಎಕ್ಸಾಮ್ ಅನಂತರ ಒಂದು ತಿಂಗಳು ಸಿಕ್ಕಿತು. ಅದರಲ್ಲಿ ತುಂಬ ಸ್ಟಡಿ ಮಾಡಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ತನಕ ಬಂದಿದ್ದಾನೆ. ಓಕೆ, ಅದನ್ನು ಓದುವುದು ಅಂತ ಹೇಳಿದ್ರೆ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ ನೀವು ಓದುವುದನ್ನು? ಅದಕ್ಕೆ ಏನಾದರೂ ಅಂದರೆ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಅವರು ಕೂಡ ಅಂದರೆ ನಿಮ್ಮ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೇವೆ. ಅವರು ಅಂದರೆ ಹೀಗೆ ಓದಿದರೆ ನಾವು ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಏನಾದರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ ನಿಮಗೆ? ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ಅಷ್ಟು ನಿಮಗೆ ಒಳ್ಳೆಯದು. ಮತ್ತೆ ಟೀಚರ್ಸ್ ಬರುವ ಆ ಟಿಪ್ಸ್ ಕರೆಕ್ಟ್ ಫಾಲೋ ಮಾಡಿದರೆ ನಿಮಗೆ ಸಕ್ಸಸ್ ಗ್ಯಾರಂಟಿ ಆಗ್ತದೆ. ಓಕೆ, ಇನ್ನು ತ್ರಿಷಾದಲ್ಲಿ ಹೇಗೆ ಟಿಪ್ಸ್ ಬಗ್ಗೆ ಹೇಳಿ ಮಾತಾಡ್ತಾ ಇದ್ರೆ, ಅಂದರೆ ತ್ರಿಷಾದಲ್ಲಿ ಹೇಗೆ ಕ್ಲಾಸ್ ಮಾಡ್ತಾರೆ? ರೆಗ್ಯುಲರ್ ಕ್ಲಾಸ್ ಇರ್ತದೆ, ಅದರಲ್ಲಿ ಅಟೆಂಡ್ ಆಗುವಾಗಲೇ ನಿಮಗೆ ಕರೆಕ್ಟ್ ಕನ್ಸೆಪ್ಟ್ ಎಲ್ಲ ಅರ್ಥ ಆಗ್ತದೆ. ಅದರಿಂದ ನೀವು ಮನೆಗೆ ಹೋಗಿ ಅದು ಒಂದ್ಸಲ ಓದಿದ್ರೆ ತಲೆಗೆ ಕರೆಕ್ಟ್ ಹೋಗ್ತದೆ. ಓಕೆ, ಸೊ ವೀಕ್ಷಕರೇ, ಈಗ ನಾವು ತ್ರಿಷಾ ಕ್ಲಾಸಸ್ನ ರೂವಾರಿ ಆಗಿರುವಂಥ ಗೋಪಾಲ ಕೃಷ್ಣ ಭಟ್ ನಮ್ಮ ಜೊತೆಯಲ್ಲಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಈಗಾಗಲೇ ಒಮ್ಮೆ ನಿಮ್ಮ ನಮ್ಮ ವೀಕ್ಷಕರಿಗೆ ಪರಿಚಯ ಆಗಿದ್ದೀರಿ, ಅದರ ಹೊರತಾಗಿಯೂ ನಿಮ್ಮನ್ನು ಮತ್ತೊಮ್ಮೆ ಪರಿಚಯ ಮಾಡ್ತಾ ಇರೋದು ಅಂದರೆ, ನೀವು ಈ ತ್ರಿಷಾ ಕ್ಲಾಸಸ್ನ ಹೇಗೆ ಆರಂಭ ಮಾಡಿದ್ದೀರಿ ಅದನ್ನು ಆರಂಭಕ್ಕೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. 1998 ಒಂದು ಸಣ್ಣ 5 ವಿದ್ಯಾರ್ಥಿಗಳಿಂದ ಬೆಳೆದ ಸಂಸ್ಥೆ, ಇವತ್ತು 60,000 ವಿದ್ಯಾರ್ಥಿಗಳಿಗೆ ಟೀಚಿಂಗ್ ದಾಟಿ ಹೋಗಿದೆ. ಹೆಚ್ಚು ಕಮ್ಮಿ 20,000 ಪ್ರೊಫೆಷನಲ್ ಸ್ಟೂಡೆಂಟ್ಸನ್ನು ಟೀಚ್ ಮಾಡಿದ್ದೀವಿ ನಾವು, ಅದರಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ. ಇತ್ತೀಚಿನ ಲಾಸ್ಟ್ 5 ಉಡುಪಿ ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಸ್ವಲ್ಪ ಮುಂಚೆನೇ ಇತ್ತು, ಉಡುಪಿ ಮಂಗಳೂರು ಲಾಸ್ಟ್ 5 ನಾವು ಕಂಪನಿ ಸೆಕ್ರೆಟರಿ ಕೋರ್ಸ್ಗಳಿಗೆ ತುಂಬ ಒತ್ತುವನ್ನು ಕೊಟ್ಟು ಅದರಲ್ಲಿ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ರ್ಯಾಂಕನ್ನು ಪಡಿತಿರೋದು ಹೆಮ್ಮೆ. ಒಂದು ಖುಷಿ ವಿಷಯ ಏನಂದರೆ, ಕಂಟಿನ್ಯೂಸ್ 3 ನಮ್ಮ ಮಂಗಳೂರು ಶಾಖೆಯಲ್ಲಿ, ಮತ್ತೆ ಈ ಸತಿ ಮಂಗಳೂರು, ಉಡುಪಿ, ಬೆಂಗಳೂರು, 3 ಒಂದೊಂದು ನಮ್ಮ ರ್ಯಾಂಕ್ ಅನ್ನ ಪಡ್ಕೊಂಡಿದೆ. ಸೊ ಆ ವಿಷಯದಲ್ಲಿ ನಿಮಗೆ ಬಹಳ ಶುಭಾಶಯ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಅಂದ್ರೆ ನಿಮ್ಮ 3 ಬ್ರಾಂಚ್ ಗಳಿದ್ದಾವೆ, 3 ಗಳಲ್ಲೂ ಕೂಡ ರ್ಯಾಂಕ್ ಗಳನ್ನ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅಂತ ಹೇಳುವಂತದ್ದು. ಸೊ ಇಲ್ಲಿ ಅಂದ್ರೆ ರ್ಯಾಂಕ್ ಬರುವ ಹಂತಕ್ಕೆ ನಿಮ್ಮ ವಿದ್ಯಾರ್ಥಿಗಳನ್ನ ತರಬೇತಿ ಹೇಗೆ ಅದು ಅಂದ್ರೆ ಜಾದು ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಂದ್ರೆ ಪ್ರತಿ ವರ್ಷ ರ್ಯಾಂಕ್ ಬರ್ತವೆ ಅಂತ ಹೇಳಿದ್ರೆ ಅದನ್ನು ಸುಮ್ಮನೆ ಬರೋದಿಲ್ಲ, ಅದಕ್ಕೆ ಅದರ ಹಿಂದೆ ಶ್ರಮ ಕೂಡ ಇರ್ತದೆ, ವಿದ್ಯಾರ್ಥಿಗಳ ಶ್ರಮ ಇರ್ತದೆ, ಅದರ ಜೊತೆಯಲ್ಲಿ ನಿಮ್ಮ ಸಂಸ್ಥೆಯ ಶ್ರಮ ಕೂಡ ಇರ್ತದೆ. ಹೇಗೆ ಅದು ಸಾಧ್ಯ? ಅಂದ್ರೆ ಯಾವಾಗ್ಲೂ ಹೇಳೋದುಂಟು, ನಾವು ಫಸ್ಟ್ ಗುರುವಿಗೆ ಶರಣಾದ್ರೆ ಎಲ್ಲ ಸುಮಾರಷ್ಟು ಆಯ್ತು ಅಂತ. ಇವತ್ತು ಒಳ್ಳೆ ದಿನ, ಗುರು ಪೂರ್ಣಿಮೆ ಬೇರೆ. ಸೊ ವಿದ್ಯಾರ್ಥಿಗಳು ಗುರು ಹೇಳಿದನ್ನ ಕರೆಕ್ಟಾಗಿ ಮನನ ಮಾಡಿಕೊಂಡ್ರೆ, ಕರೆಕ್ಟಾಗಿ ಪಠ್ಯಕ್ರಮಗಳನ್ನು, ಪುಸ್ತಕಗಳನ್ನು ಓದ್ಕೊಂಡ್ರೆ, ಮತ್ತು ನಾವು ಒಂದಿಷ್ಟು ಸ್ಟಡಿ ಮೆಟೀರಿಯಲ್ಸ್ ಅನ್ನು ಕೊಡ್ತೀವಿ, ಅದನ್ನು ನಾವು ಕರೆಕ್ಟ್ ಫಾಲೋ ಮಾಡ್ತಾ ಹೋದರೆ ಐ ಥಿಂಕ್ ಏನು ಕಷ್ಟ ಇಲ್ಲ. ಮತ್ತು ಆಲ್ ಇಂಡಿಯಲ್ಲಿ ರ್ಯಾಂಕ್ ಬಿಡಬೇಕು ಅಂದರೆ ವಿದ್ಯಾರ್ಥಿನೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು. ಬಂದ ನಮ್ಮ ಈವಾಗ ಬಂದ ವಿದ್ಯಾರ್ಥಿ ರಾಧಾಕೃಷ್ಣ ಭಗತ್ ಅವರು ಏನಂದರೆ, ಅವರು ಹೇಳಿದಾಗೆ ದಿನ ಅವರು ಇಲ್ಲಿ ಕೋಚಿಂಗ್ ಮುಗಿಸ್ಕೊಂಡು 2 ಓದ್ತಿದ್ರು ಅಂತ. ನನ್ನ ಕೋಚಿಂಗ್ ಆಗಿದೆ, ನಾನು ಹೋಗಿ ಮನೇಲಿ ಕೂತ್ರೆ ಅದು ಮುಗಿಲಿಲ್ಲ ಅಂದ್ರೆ, ಇಲ್ಲಿ ಕೋಚಿಂಗ್ ಅಂತ ಅನ್ನೋದು ಮಾರ್ಗದರ್ಶನ ಮಾತ್ರ, ಅದು ನಿಮ್ಮ ಓದು ಅಲ್ಲ ಅಥವಾ ನಿಮ್ಮ. ಅದಕ್ಕೆ ಹೌದು, ಆಲ್ವೇಸ್ ನಾನು ಕೋಚಿಂಗ್ ಹೇಳಿದುಂಟು, ವಿ ಆರ್ ನಾಟ್ ದ ಸಬ್ಸ್ಟಿಟ್ಯೂಟ್ ಫಾರ್ ಯುವರ್ ಹಾರ್ಡ್ ವರ್ಕ್, ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್.
ಕೋಚಿಂಗ್ ಅಂದ ತಕ್ಷಣ ಎಲ್ಲ ಆಯ್ತು ಅಂತಲ್ಲ, ಮಾಡಬೇಕಾಗತ್ತೆ. ಪಾಲಿಶ್ ಮಾಡಕ್ಕೆ ಅವರ ಎಫರ್ಟ್ಸ್ ಬೇಕು, ಡೆಫಿನೆಟ್ಲಿ ಇನ್ಪುಟ್ಸ್ ನಮ್ಮ ಕಡೆಯಿಂದ ಬಂದಿರ್ತೀವಿ. ಸೊ ಇಲ್ಲಿ ಅಂದ್ರೆ ಈಗಾಗಲೇ ಕಳೆದ ವರ್ಷ ಕೂಡ ರ್ಯಾಂಕ್ ಬಂದಿರು, ಹಿಂದಿನ ವರ್ಷ ಕೂಡ ರ್ಯಾಂಕ್ ಬಂದಿರು. ಸೊ ಇನ್ನು ರ್ಯಾಂಕಿನ ಪಟ್ಟಿ ಅಂದ್ರೆ ಪ್ರತಿ ವರ್ಷ ರ್ಯಾಂಕ್ ಬರುವ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೌದು, ಹಾಗಿರುವಾಗ ನೀವು ನಿಮ್ಮ ತ್ರಿಷಾ ಕ್ಲಾಸಸ್ ನಲ್ಲಿ ನೀವು ಒಬ್ಬರೇ ಏನು ಅದನ್ನ ಮಾಡಿದ್ರಿ? ಟೀಮ್ ಬಹಳ ಚೆನ್ನಾಗಿದೆ ನಮ್ಮಲ್ಲಿ, ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಲಾಯರ್ಸ್, ಇದೊಂದು ಒಳ್ಳೆ ಟೀಮ್ ಇದೆ. ಮತ್ತೆ ಅಫ್ಕೋರ್ಸ್ ಗುಡ್ ಅಕಾಡೆಮಿಷಿಯನ್ಸ್ ವಿ ಹ್ಯಾವ್. ಮತ್ತೆ ನಮ್ಮನ್ನ ಹೀಗೆ ಮಾಡಬೇಕು ಅನ್ನೋದೊಂದು ಅಡ್ವೈಸರಿ ಕಮಿಟಿ ಇದೆ. ದೇ ಟೆಲ್ ವಾಟ್ ವಿ ಶುಡ್ ಡೂ, ವಾಟ್ ವಿ ಶುಡ್ ನಾಟ್ ಡೂ, ಹೇಗೆ ಮಾಡಿದ್ರೆ ಹೇಗಾಗ್ತದೆ, ಲೆವೆಲ್ ಒಂದಲ್ಲಿ ಹೇಗೆ ಬರ್ತದೆ. ಸೊ ಐ ಥಿಂಕ್ ಮೆಟಿಕ್ಯುಲಸ್ ಪ್ಲಾನಿಂಗ್ ಮಾಡ್ತಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಅದಕ್ಕೆ ರೆಡಿ ಇರ್ತೇವೆ. ಹಾಗಾಗಿ ಆಗುತ್ತೆ. ಮತ್ತೆ ನಾವು ರಿವಿಷನ್ಸ್ ಅಂತೇಳಿ ಮಾಡ್ತೇವೆ, ಕ್ರ್ಯಾಶ್ ಕೋರ್ಸ್ ಅಂತೇಳಿ ಮಾಡ್ತೇವೆ, ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಕೊಡ್ತೇವೆ. ಮತ್ತೆ ಹುಡುಗರಿಗೆ ಈಗ ನಿಮ್ಗೆ ಗೊತ್ತಿರ್ಬೋದು, ಈ ಚಾರ್ಟರ್ಡ್ ಅಕೌಂಟೆನ್ಸಿ ಕಂಪನಿ ಸೆಕ್ರೆಟರಿ ಎಷ್ಟೊಂದ್ ಕಡೆ ಅವರು ಪಾಠ ಮಾಡುವಂತದ್ದು ಮಕ್ಕಳಿಗೆ ರೀಚ್ ಆಗೋದಿಲ್ಲ, ಯಾಕಂದ್ರೆ ಅವರು ಅವರ ಲೆವೆಲ್ ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ. ನಾವೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿ ಸೆಕ್ರೆಟರೀಸ್ ಗೆ ಹೇಳ್ತೇವೆ, ನೀವು ಮಾಡಿದ್ದು ಮಕ್ಕಳಿಗೆ ರೀಚ್ ಆಗೋಗಿರ್ಲಿ ಅಂತ. ಅದು ಬಹಳ ಇಂಪಾರ್ಟೆಂಟ್, ಆ ಗ್ಯಾಪ್ ಫಿಲ್ ಮಾಡುವಂತದ್ದು. ಎಸ್ಪೆಷಲಿ ನೀವು ಕಲಿತವರಾಗಿ ಪಾಠ ಮಾಡಬೇಡಿ, ಹೌದು, ಕಲಿಯುವವರಿಗಾಗಿ ಪಾಠ ಮಾಡಿ. ಹೌದು. ಆದ್ರೆ ಪ್ರೊಫೆಷನಲ್ ಆಗಿ ಪಾಠ ಮಾಡೋದಾದ್ರೆ ದಟ್ ಇಸ್ ಎ ಡಿಫ್ರೆಂಟ್ ಲ್ಯಾಂಗ್ವೇಜ್, ಡಿಫ್ರೆಂಟ್ ಅವರಿಗೆ ಹೇಳಿದ ಅರ್ಥ ಆಗ್ತದೆ. ವಿದ್ಯಾರ್ಥಿಯಾಗಿ ಅದನ್ನ ಆ ಗ್ಯಾಪ್ ಅನ್ನ ಬ್ರಿಡ್ಜ್ ಮಾಡ್ತೇವೆ. ಮತ್ತೆ ಇಟ್ ಇಸ್ ಆಲ್ ಅಬೌಟ್ ಎ ಕಲೆಕ್ಟಿವ್ ಟೀಮ್ ಎಫರ್ಟ್ಸ್. ಇಟ್ಸ್ ನಾಟ್ ಜಸ್ಟ್ ಕೋಚಿಂಗ್ ಕ್ಲಾಸ್, ನಾರ್ ಅಬೌಟ್ ದ ಫೌಂಡರ್, ಇಟ್ ಇಸ್ ಅಬೌಟ್ ಸ್ಟೂಡೆಂಟ್, ಇಟ್ ಇಸ್ ಅಬೌಟ್ ದ ಪಬ್ಲಿಕ್, ಅದನ್ನೆಲ್ಲ ಸೇರಿಸಿ ಆಗ್ತದೆ. ಮೇ ಬಿ ಅವ್ರಿಗೆ ಮಾತಾಡ್ತಾ ನಾನು ಅಬ್ಸರ್ವ್ ಮಾಡ್ತಿದ್ದೆ, ಅವರಿಗೆ ಸ್ಕೂಲಲ್ಲಿ ಕ್ಲಾಸಲ್ಲಿ ಯಾರೋ ಒಬ್ರು ಕೋಚ್ ಇದಕ್ಕೆ ಅವ್ರದೇ ಫ್ರೆಂಡ್ ಒಬ್ರು ಫ್ರೆಂಡ್ ಹೇಳಿದ್ರು, ಮತ್ತೆ ಅವ್ರು ತ್ರಿಷಾವನ್ನ ರೆಫರೆನ್ಸ್ ಮಾಡಿದ್ರು ಅಂತ. ಪ್ರಾಬಬ್ಲಿ ದಟ್ ಇಸ್ ಯು ನೋ ವೇ ಆಫ್ ಲುಕಿಂಗ್. ಈ ಹಂತಕ್ಕೆ ಬೆಳೆಯಲಿಕ್ಕೂ ಕೂಡ ಅದು ಕಾರಣ. ಹೌದು, ಡೆಫಿನೆಟ್ಲಿ. ಅಂದ್ರೆ ನಿಮ್ಮ ಜಾಹೀರಾತು ಅನ್ನೋದಕ್ಕಿಂತ ಬಾಯಿ ಮೌತ್, ಬಾಯಿಂದ ಬಾಯಿಗೆ ಏನು ಹೋಗ್ತದೆ ಅದು ಹೆಚ್ಚು ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ, ತುಂಬಾ ಹೆಲ್ಪ್ ಆಗ್ತದೆ. ಅದರಿಂದನೇ ಮಕ್ಕಳು ಬಿಲೀವ್ ಮಾಡ್ತಾರೆ. ಮತ್ತೆ ನಾವು ಅದನ್ನ ಉಳಿಸ್ಕೊಳ್ಬೇಕು ಅನ್ನೋದು ನಮಗೆ ಇದೆ ಪ್ರತಿ ಸತಿ ವರ್ಷ, ಯಾಕಂದ್ರೆ ಪ್ರತಿ ವರ್ಷ ಬರೋ ವಿದ್ಯಾರ್ಥಿಗಳು ಒಂದೇ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಮೇ ಬಿ ಪ್ರಾಬಬ್ಲಿ ನೀವು ಓದ್ಬೇಕಾದ್ರೆ, ನಾವು ಓದ್ಬೇಕಾದ್ರೆ ನಮಗೆ ಪಾಠಗಳಾದ್ರೆ ಸಾಕು ಅಂತ. ಇವತ್ತು ಮಕ್ಕಳು ಹಾಗಲ್ಲ, ಪಾಠಗಳೊಟ್ಟಿಗೆ ಲಾಂಗ್ ಅವರ್ಸ್ ಕೂತ್ಕೊಳ್ಳೋಕೆ ಅವರಿಗೆ ಫನ್ನು ಬೇಕು, ಅವರಿಗೆ ಮೋಟಿವೇಶನ್ನು ಬೇಕು, ಅವರಿಗೆ ಒಂದು ಸ್ಟೋರೀಸ್ಗಳು ಬೇಕು, ಫ್ಯೂಚರ್ ಪ್ಲಾನ್ ಬೇಕು, ಕರಿಯರ್ ಗೈಡೆನ್ಸ್ ಬೇಕು, ಎಕ್ಸ್ಪರ್ಟ್ ಅಡ್ವೈಸ್ ಬೇಕು, ಮೆಂಟರಿಂಗ್ ಬೇಕು. ಇದೆಲ್ಲದೂ ಸೇರಿ ಇವತ್ತಿನ ಮಕ್ಕಳು ನೋಡ್ತಾರೆ. ಅಫ್ಕೋರ್ಸ್ ದಟ್ ಇಸ್ ಡೆಫಿನೆಟ್ಲಿ ಪಾಠ ಮಾಡೋದು ಒಂದು 10ರಲ್ಲಿ 1 ಪಾಯಿಂಟ್, 2 ಪಾಯಿಂಟ್. ದೇರ್ ಅದರ್ ಫ್ಯಾಕ್ಟರ್ಸ್ ವಿಚ್ ಎನಿ ಟೀಚರ್ ಹ್ಯಾಸ್ ಟು ಡೂ ಇಟ್. ದಟ್ಸ್ ವಾಟ್ ವಿ ಸ್ಟ್ರಾಂಗ್ಲಿ ಸಜೆಸ್ಟ್. ಓ, ಅದ್ರ ಜೊತೆಯಲ್ಲಿ ನಾನು ಸಿ ಎಸ್ ಬಗ್ಗೆ ಇಷ್ಟೆಲ್ಲ ಅಂದ್ರೆ ಸಿ ಎಸ್ ರ್ಯಾಂಕ್ ಪಡೆದವ್ರ ಬಗ್ಗೆ, ನಿಮ್ಮ ತ್ರಿಷಾ ಕ್ಲಾಸಸ್ ಬಗ್ಗೆ ಎಲ್ಲವೂ ಮಾತಾಡಿದ್ವಿ, ಆದ್ರೆ ಮುಖ್ಯವಾಗಿ ಮಾತಾಡಬೇಕಾದ್ದು ಸಿ ಎಸ್ ಏನು. ಸಿ ಎಸ್ ಇದು ಇದು ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ. ಹೇಗೆ ಒಂದು ಸಣ್ಣ ಆರ್ಗನೈಸೇಷನ್ಲೋ ಅಥವಾ ಸಣ್ಣ ಕಾಲೇಜಲ್ಲೋ ಅಥವಾ ಸಣ್ಣ ಟ್ರಸ್ಟಲ್ಲಿ ಒಬ್ರು ಮೀಟಿಂಗ್ ಮಾಡೋಕೆ ಒಬ್ರು ಸೆಕ್ರೆಟರಿ ಅಂತ ಇರ್ತಾರೆ. ಹಾಗೆ ದೊಡ್ಡ ಪ್ರಮಾಣದಲ್ಲಿ ಕಂಪನಿಯ ವಹಿವಾಟುಗಳು ದೊಡ್ಡದಾದಾಗ ಕಂಪನಿಸ್ ಆಕ್ಟ್ 2013 ಸ್ಪೆಸಿಫಿಕಲಿ ಹೇಳಿದ್ದಾರೆ, ಒಬ್ರು ಕಂಪನಿ ಸೆಕ್ರೆಟರಿಯನ್ನ ಮೇಂಟೈನ್ ಮಾಡಬೇಕು, ಇರಬೇಕು ಅಂತ. ಇಷ್ಟು ಟರ್ನ್ ಓವರ್ ದಾಟಿದ ತಕ್ಷಣ ಮ್ಯಾಂಡೇಟರಿ ಕಂಪನಿ ಸೆಕ್ರೆಟರಿ. ಅದರದ್ದು ಅಂದ್ರೆ ಅದರದ್ದು 2-3 ಟೈಪ್ ವೇರಿಯೇಷನ್ಸ್ ಇದೆ ಅದರಲ್ಲಿ. ಸೊ ಕಂಪನಿ ಸೆಕ್ರೆಟರಿ ಇವತ್ತಿನ ದಿವಸಕ್ಕೆ ಎಲ್ಲಾ ಕಂಪನಿಗೂ ಕಂಪನಿ ಸೆಕ್ರೆಟರಿ ಮ್ಯಾಂಡೇಟರಿ. ಹೌದು, ಅದರಲ್ಲಿ ಮೇನ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಂಪನಿ ಸೆಕ್ರೆಟರಿನು ಲಾ ಆಸ್ಪೆಕ್ಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಇನ್ಫ್ಯಾಕ್ಟ್ ಈಸ್ ಎ ಲಾಯರ್ ಟು ದ ಕಂಪನಿ ಅಂತ ಹೇಳ್ಬೋದು, ಲೀಗಲ್ ಗಾರ್ಡಿಯನ್ ಅವನು. ಯಾಕಂದ್ರೆ ಕಂಪನಿಯಲ್ಲಿ ಎನ್ವೈರನ್ಮೆಂಟಲ್ ಇಶ್ಯೂಸ್ಗಳು ಬರ್ತದೆ, ಎಂಪ್ಲಾಯೀಸ್ ಇಶ್ಯೂಸ್ಗಳು ಬರ್ತದೆ, ಕಂಪನಿ ಲಾ ರಿಲೇಟೆಡ್ ಇಶ್ಯೂಸ್ಗಳು ಬರ್ತದೆ, ಶೇರ್ ಹೋಲ್ಡರ್ಸ್, ಡೈರೆಕ್ಟರ್ಸ್, ಮ್ಯಾನೇಜ್ಮೆಂಟ್, ಇಂಥದ್ದೆಲ್ಲ ಕಾನೂನಿಗೆ ಕಾನೂನುಗಳನ್ನ ತಿಳ್ಕೊಂಡು ಒಬ್ಬ ಪರಿಪೂರ್ಣ ತಯಾರಿಲ್ಲಿರೋ ಹೇಗೆ ಲೆಕ್ಕಪತ್ರವನ್ನು ನೋಡ್ತಾನೆ ಅವನು. ಹೌದು, ಎರಡನ್ನು ಕೂಡ ಮೇಂಟೈನ್ ಮಾಡಬಹುದು ಕಂಪನಿ ಸೆಕ್ರೆಟರಿ. ಅದು ಎಸ್ಪೆಷಲಿ ಇತ್ತೀಚಿನ ವರ್ಷಗಳಲ್ಲಿ ಇದಕ್ಕೆ ಡಿಮ್ಯಾಂಡ್ ತುಂಬಾ ಆಗಿದೆ. ಈ ಕಂಪನಿ ಈಗ ಜಿ ಎಸ್ ಟಿ ಬಂದ ನಂತರ ಈ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗಳು ಜಾಸ್ತಿ ಅದಕ್ಕೆ ಒತ್ತು ಕೊಟ್ಟಾಗ ಒಳ್ಳೆ ಪ್ರೊಫೆಷನಲ್ ಹೂ ಅಂಡರ್ಸ್ಟ್ಯಾಂಡ್ಸ್ ಲಾ ಅಂಡ್ ಹೂ ಮೇಕ್ಸ್ ದ ಕಾಂಪ್ಲಿಕೇಟೆಡ್ ಲಾ ಇನ್ ಟು ಸಿಂಪಲ್ ಮ್ಯಾಟರ್ ಅಂತವ್ರು ಒಳ್ಳೆ ಕಂಪನಿ ಸೆಕ್ರೆಟರಿ ಬಹಳ ಬೆಳವಣಿಗೆಯವರು ಮಾತ್ರ ಇದ್ದಾರೆ. ಹಾಗಾಗಿ ಕಂಪನಿ ಸೆಕ್ರೆಟರಿಗೂ ಬಹಳಷ್ಟು ಬೇಡಿಕೆಗಳು ಬಂದಿದೆ, ಅದು ಇನ್ನೂ ಬೆಳೀತಾ ಇದೆ. ಹೇಗೆ ಅದ್ರ ಫ್ಯೂಚರ್ಗಳು ಹೇಗೆ? ಐ ಥಿಂಕ್ ಸಿ ಎ ಎಸ್ ಅಲ್ಲಿ 3 ಹಂತ ಇದೆ, ಫೌಂಡೇಶನ್, ಎಕ್ಸಿಕ್ಯೂಟಿವ್, ಪ್ರೊಫೆಷನಲ್ ಅಂತ. 1 ವರ್ಷದ ಆರ್ಟಿಕಲ್ಶಿಪ್ಪು ಇದೆ. ಈ ಕಂಪನಿ ಸೆಕ್ರೆಟರಿ ಕೋರ್ಸನ್ನು ಮುಗಿದ ತಕ್ಷಣ ಅವರಿಗೂ ಸಹಿತ ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿಲಿದ್ದಾಗ ಅವರಿಗೂ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಅವರಿಗೆ
ಕಂಪನಿಗಳು ತಗೊಳ್ಬೋದು ಅಥವಾ ಫರ್ಮ್ಸ್ಗಳು ತಗೊಳ್ಬೋದು ಅಥವಾ ಅವರೇ ಕನ್ಸಲ್ಟೆನ್ಸಿನ ಮಾಡ್ಬೋದು. ಉದಾಹರಣೆಗೆ ಡಾಕ್ಟರ್ ಕ್ಲಿನಿಕ್ ಆಗಿ ಹೇಗೆ ಮದ್ದುಗಳನ್ನು ಕೊಡ್ಬೋದು, ಹಾಗೆ ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿ ಸೆಕ್ರೆಟರಿ ಅವರದೇ ಹಾಕಿ ಪ್ರಾಕ್ಟೀಸ್ಗಳನ್ನು ಮಾಡ್ಬೋದು. ಅದು ಕಂಪನಿ ಫಾರ್ಮೇಷನ್ ಇರ್ಬೋದು, ಕಂಪನಿ ಮೀಟಿಂಗ್ ಇರ್ಬೋದು, ಅದು ಕನ್ಸಲ್ಟೆನ್ಸಿ ಇರ್ಬೋದು ಅಥವಾ ಅಡ್ವೈಸರಿ ಇರ್ಬೋದು, ಇದೆಲ್ಲದರಲ್ಲೂ ಕಂಪನಿ ಸೆಕ್ರೆಟರಿ ಪ್ಲೇಸ್ ಎ ಬಿಗರ್ ರೋಲ್. ಈಗ ಸಿ ಎಗೆ ಕಂಪೇರ್ ಮಾಡಿದರೆ ಸಿ ಎಸ್ ಅನ್ನು ಹೇಗೆ ಇದು ಮಾಡ್ಬೋದು ಅಂತ? ಅಫ್ಕೋರ್ಸ್ ಕಂಪ್ಯಾರಿಸನ್ ಮಾಡಬಾರ್ದು ಅಂತ. ಚಾರ್ಟರ್ಡ್ ಅಕೌಂಟೆಂಟೇ ಬೇರೆ, ಕಂಪನಿ ಸೆಕ್ರೆಟರಿ ಬೇರೆ, ಫುಟ್ಬಾಲ್ ಗೇಮೇ ಬೇರೆ, ಕ್ರಿಕೆಟ್ ಗೇಮೇ ಬೇರೆ, ಇಬ್ಬರು ಅವರವ್ರದೇ ಇದರಲ್ಲಿ. ಎರಡಕ್ಕೂ ಒಳ್ಳೆ ಸ್ಕೋಪ್ ಇದೆ. ನಮ್ಮ ದೇಶದಲ್ಲಿ ಎರಡರದ್ದು ನಂಬರ್ಸ್ ಕಡಿಮೆ ಇದೆ, ಥ್ಯಾಂಕ್ಸ್ ಟು ಐ ಸಿ ಎ ಆ್ಯಂಡ್ ಐ ಸಿ ಎಸ್ ಐ. ಇವತ್ತಿನ ದಿನದಲ್ಲಿ ಎಷ್ಟು ನಂಬರ್ ಇದೆ ಅಂದರೆ ಲೆಕ್ಕಕ್ಕಿಂತ ಭಾಳ ಕಡಿಮೆ ಇರೋಗೋಸ್ಕರ ಪ್ರತಿಯೊಬ್ಬ ಇವತ್ತು ಎಷ್ಟು ಜನ ಸಿ ಎಸ್ ಮಾಡಿದ್ರು ಎಷ್ಟು ಜನ ಸಿ ಎ ಮಾಡಿದ್ರು ಕೂಡ ಅವ್ರಿಗೆ ಎಲ್ಲರಿಗೂ ನಿರುದ್ಯೋಗ ಅನ್ನೋದು ಸಾಧ್ಯವೇ ಇಲ್ಲ. ಇನ್ನೊಂದು ಪ್ರಾಬಬ್ಲಿ 100 ಇಯರ್ಸ್ಗೂ ಆಗೋದಿಲ್ಲ ಅಂತ. 100 ಇಯರ್ಸ್ಗೆ ಹೌದು, ಒಂದು ಸಮೀಕ್ಷೆ ಪ್ರಕಾರ ಇವಾಗಿನ ಎಷ್ಟು ಚಾರ್ಟರ್ಡ್ ಅಕೌಂಟ್ ಇದೆ ಅದು 2.5-3 ಪಟ್ಟು ಬೇಕು ಅಂತ ಹೇಳ್ತಾರೆ. ಕಂಪನಿ ಸೆಕ್ರೆಟರಿನೂ ಅಷ್ಟು ಬೇಕು ಅಂತ ಹೇಳ್ತಾರೆ. ಅಷ್ಟು ಇಲ್ಲ ನಮ್ಮದಲ್ಲಿ. ಅಂದರೆ ದೇರ್ ಇಸ್ ಆಲ್ವೇಸ್ ಎ ರಿಸ್ಟ್ರಿಕ್ಟೆಡ್ ಔಟ್ಪುಟ್, ವೇರ್ ದರ್ ಇಸ್ ರಿಸ್ಟ್ರಿಕ್ಟೆಡ್ ಔಟ್ಪುಟ್ ದರ್ ಇಸ್ ಆಲ್ವೇಸ್ ಹೈಲಿ ಪ್ರೈಸ್ಡ್ ಅಂತ. ಇಲ್ಲಿ ಔಟ್ಪುಟ್ ಕಡಿಮೆ ಬರ್ತದೆ ಅದಕ್ಕೆ ಡಿಮ್ಯಾಂಡ್ ಇದೆ ಅಂತ. ಹಾಗಾಗಿ ಕಂಪನಿ ಸೆಕ್ರೆಟರಿ ಚಾರ್ಟರ್ಡ್ ಅಕೌಂಟ್ ಆದಾಯದ ಬಗ್ಗೆ ಏನಾದರೂ ಹೇಳಿಕ್ಕೆ ಸಾಧ್ಯ ಇದೆಯಾ ಸರ್? ಆ್ಯಂಡ್ ಒಳ್ಳೆ ಕಂಪನಿ ಸೆಕ್ರೆಟರಿ ಅವನು ಅರ್ನ್ಸ್ ಸಮ್ವೇರ್ ಇನ್ ಬಿಟ್ವೀನ್, ಅಂದರೆ ಎಕ್ಸಾಕ್ಟ್ ಅಂತಲ್ಲ, ಇಟ್ ವೇರೀಸ್, 60,000 to 1 lakh ಅರ್ನ್ ಮಾಡ್ಬೋದು ಆರಾಮದಲ್ಲಿ ಮಾಡ್ಬೋದು. ಸಿಮಿಲರ್ ಟು ಚಾರ್ಟರ್ಡ್ ಅಕೌಂಟೆಂಟ್, ಅದೊಂದು 15-20 ಸಾವಿರ ಜಾಸ್ತಿ ಅಂತ, 40 ಕಡಿಮೆ ಅಂತ, ಅದೇ ರೇಂಜ್ ಅಲ್ಲಿ ಮಾಡ್ಬೋದು. ಅದಂದ್ರೆ ಇದೆರಡೂ ಪ್ರೊಫೆಷನ್ಸ್ ಆಗಿರೋ ಸರ್, ಕಂಪ್ಯಾರಿಸನ್ ಕಷ್ಟ. ಬಟ್ ಇಟ್ ಡಿಪೆಂಡ್ಸ್ ಫೈನಲಿ ಆನ್ ದ ಕ್ಯಾಂಡಿಡೇಟ್. ಇಫ್ ಕ್ಯಾಂಡಿಡೇಟ್ ಇಸ್ ಗುಡ್, ದೇರ್ ಕ್ಯಾನ್ ಬಿ ಮಲ್ಟಿಪ್ಲಿಕೇಶನ್. ಕ್ರಿಯಾಶೀಲತೆ, ನಿಮ್ಮ ಪ್ರತಿಭೆ, ಹೌದು, ಅದು ನಿಮಗೆ ಆದಾಯ ತಂದು ಕೊಡುತ್ತೆ. ಅದು ತಂದು ಕೊಡುತ್ತೆ. ಈಗ ಇದು ಕೋರ್ಸ್ ಅಂದ್ರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡುತ್ತೆ. ನಾನು ನನ್ನ ಟರ್ಮ್ ಅಲ್ಲಿ ಹಿಡಿದು ಚಾರ್ಟರ್ಡ್ ಅಕೌಂಟೆಂಟ್ ಆದನು, ಚಾರ್ಟರ್ಡ್ ಅಕೌಂಟೆಂಟ್ ಆದಂತರ ಅವನು ಏನ್ ಮಾಡ್ತಾನೆ ಅನ್ನೋದು ಅವನೇ, ಅವನ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ದಟ್ ಎನಿ ಕೋರ್ಸ್ ಫಾರ್ ದಟ್ ಮ್ಯಾಟರ್, ನಾಟ್ ಜಸ್ಟ್ ಅಬೌಟ್ ಸಿ ಎ ಸಿ ಅಥವಾ ಸಿ ಎಸ್ ಅಲ್ಲ, ಎಲ್ಲ ಕೋರ್ಸ್ಗಳು. ಅಂದ್ರೆ ಇವತ್ತು ITI ಮಾಡಿದವರು ಲಕ್ಷಾಂತರ ಆದಾಯ ಗಳಿಸಿರ್ತಾರೆ, ಅಂದ್ರೆ ಅದು ಅವನ ಕೆಪಾಸಿಟಿ, ಅಂತ ಕೆಪಾಸಿಟಿಯನ್ನು ಬೆಳೆಸಿಕೊಂಡು ಹೆಚ್ಚು ಆದಾಯ ಮಾಡ್ತಾರೆ. ಒಂದು ಈ ಸಿ ಎ ಸಿ ಎಸ್ ಅವ್ರದ್ದು ಉದ್ಯೋಗ ಹೇಗೆ ಅಂದ್ರೆ, ನಂಗೆ ಒಬ್ಬ ವಿದ್ಯಾರ್ಥಿ ಕೇಳಿದೆ, ನಾನು ಅವನು ಬಹಳ ಇಂಟ್ರೆಸ್ಟಿಂಗ್ ಹೇಳಿದೆ, ಏನ್ ಮಾಡ್ತಿದ್ಯಾ? MBA ಮಾಡ್ತಿದ್ದೀನಿ ಸರ್. ಒಳ್ಳೇದಿದೆಯಾ ಸರ್? ಪರವಾಗಿಲ್ಲ, ಗೋಯಿಂಗ್ ಗುಡ್ ಅಂತ. ಏನ್ ಕಲಿತೆ MBA ಅಂದಾಗ ಅವನು ಹೇಳ್ದ. ಏನ್ ಹೇಳ್ದ ಅಂದ್ರೆ, ಅವನು ಬಹಳ ಇಂಟ್ರೆಸ್ಟಿಂಗ್ ಆಗಿ, ಸರ್ ನಮ್ಗೆ 1 ರೂಪಾಯಿಯನ್ನ 100 ರೂಪಾಯಿ ಮಾಡೋದು ಹೇಗೆ ಅಂತ ನಮ್ಗೆ 2 ವರ್ಷದಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂತ. ಖುಷಿ ಆಯ್ತು, ಹೌದು ಸರ್, ಬಟ್ ಅನ್ಫಾರ್ಚುನೇಟ್ಲಿ 1 ರೂಪಾಯಿ ಹೇಗೆ ಮಾಡೋದು ಅಂತ ಸಿ ಎ ಮತ್ತೆ ಸಿ ಎಸ್ ಅಲ್ಲಿ ಕಲಿಬೇಕು ನಾವು ಅಂತ. ಅಂದ್ರೆ ದ ಕೋರ್ ದ ಬೇಸ್ ಲೈಸ್ ವಿತ್ ಚಾರ್ಟರ್ಡ್ ಅಕೌಂಟೆನ್ಸಿ ಅಂಡ್ ಕಂಪನಿ ಸೆಕ್ರೆಟರಿ ಅವನ ವರ್ಷ. ನಮ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ 3 ಕೋರ್ಸಸ್. ಓಕೆ, ಸೊ ವೀಕ್ಷಕರೇ, ನಾವು ಇಷ್ಟೊತ್ತು ಸಿ ಎ ಗೋಪಾಲಕೃಷ್ಣ ಭಟ್ರೊಂದಿಗೆ ಮಾತನಾಡಿದ್ವಿ, ಮತ್ತು ಸಿ ಎಸ್ ಫೌಂಡೇಶನ್ ಎಕ್ಸಾಮ್ನಲ್ಲಿ ರ್ಯಾಂಕ್ ಪಡೆದ, ರಾಜ್ಯಕ್ಕೆ 21ನೇ ರ್ಯಾಂಕ್ ಪಡೆದ ರಾಧಾಕೃಷ್ಣ ಭಕ್ತರೊಂದಿಗೂ ಕೂಡ ಮಾತನಾಡಿದ್ವಿ. ಸೊ ಇವರನ್ನು ಧನ್ಯವಾದ ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿಫೋರ್ ನ್ಯೂಸ್.